Hello, Joshna. Liver ke bantu in experiment. Hi, Professor. Almost everything is done. Inenidru time travel madodu vande baki. हेलो प्रोफेसर, इवत्तु प्रेजेंट ಮಾಡಬೇಕಾಗಿದ್ದ ವಾಚ್ ಮಿಸ್ಪ್ಲೇಸ್ ಆಗೋಗಿದೆ. ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವಾಟ್ ಜೋಶ್ನಾ, ಸರಿಯಾಗಿ ಸರ್ಚ್ ಮಾಡು ಎಲ್ಲಿ ಇಟ್ಟಿದ್ಯಾ ಅಂತ. ಆಸ್ ಫಾರ್ ಆಸ್ ಐ ರಿಮೆಂಬರ್, ನನ್ನ ಟೇಬಲ್ ಮೇಲೆ ಇಟ್ಟಿದೆ. ಇವಾಗ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವತ್ ಪ್ರೆಸೆಂಟೇಷನ್ ಮಾಡಕ್ ಆಗ್ತಿಲ್ಲ. ಗಿವ್ ಮಿ ಸಮ್ 3 ಡೇಸ್ ಟೈಮ್ ಪ್ಲೀಸ್. ಬಟ್ ಹೌ ಡು ಯು ಫೈಂಡ್ ದಿ ಗ್ಯಾಜೆಟ್? ವಾಚಲ್ ಫಿಕ್ಸ್ ಮಾಡಿರೋ ಆಟೋ ವಾಯ್ಸ್ ಕಾಲ್ ಡಿವೈಸ್ ಮೂಲಕ ಅದು ಯಾರ ಹತ್ರನೇ ಹೋಗಿದ್ರು ಅವ್ರ ಜೊತೆ ಕನೆಕ್ಟ್ ಮಾಡಿ ಮಾತಾಡ್ಬೋದು. ಹೋಪ್ಫುಲಿ ಆ ವ್ಯಕ್ತಿ ಅದನ್ನ ಮಿಸ್ಯೂಸ್ ಮಾಡ. ಇದು ಯೂನ್ ವಾಚಾ? ಏಯ್ ಅಣ್ಣ, ಎದ್ದೋಳು. ಏಯ್ ಒಂದ್ ನಿಮಿಷ ಎದ್ಬಿಟ್ಟಿದೇನ ಅಂತ ನೋಡೋ ಅಣ್ಣ. ಈ ವಾಚ್ ನಂದು. ಇದು ನಿಮ್ಗೆ ಎಲ್ಲಿ ಸಿಕ್ತು, ಹೇಗ್ ಸಿಕ್ತು?
ಇವಾಗಲೇ ಆ ವಾಚ್ ತಂದ್ಕೊಡಿ ಪ್ಲೀಸ್ ಪ್ಲೀಸ್. ಇಷ್ಟರ ಹತ್ರ ಹೇಳಿ, ನಮ್ಮ ಮನೇಲಿ ಆಚೆನೇ ಬಿಡಲ್ಲ. ಬೈದವೆ ನೀವು ವಾಚ್ ನಂತ ಸೇಫ್ ಆಗಿ ಇದೆ. ಡೋಂಟ್ ವರಿ. ಸರಿ ಸರ್, ಒಂದು ಕೆಲಸ ಮಾಡೋಣ. ಕರೆಕ್ಟಾಗಿ 10 ಗಂಟೆಗೆ ಮಿನರ್ವ ರೋಡ್ಗೆ ಬಂದ್ಬಿಡು. ನಾನು ಆ ರೋಡ್ ಡೆಡ್ ಎಂಡ್ನಲ್ಲೇ ನಿನಗೆ ಕಾಯ್ತಿರ್ತೀನಿ. ಮಿಸ್ ಮಾಡಿದೆ ಆ ವಾಚ್ ತಗೊಂಡ. ಬೈದವೆ ಈ ವಾಚ್ ಎಲ್ಲ ಆತರ ಏನಿದೆ? ಮೋಸ್ಟ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿರ್ಬೇಕು. ಎನಿವೇಸ್, ಈ ವಾಚ್ ನಾನು ನಾಳೆನೇ ಕೊಟ್ಬಿಡೋಣ. ಎಲ್ಲಿದ್ಯಾ? ನಾನು ಮಿನರ್ವಾ ರೋಡ್ ಡೆಡ್ಡೆನಲ್ಲೇ ಇದ್ದೀನಿ. ನಾನು ಅಲ್ಲೇ ಇದ್ದೀನಿ. ನೀನ್ ಎಲ್ಲಿದ್ಯಾ? ಕಾಣಿಸ್ತಾನೆ ಇಲ್ಲ. ಎಕ್ಸಾಕ್ಟ್ ಲೊಕೇಶನ್ ಹೇಳು. ನಾನು ಮಿನರ್ವಾ ಪಬ್ಲಿಕ್ ಸ್ಕೂಲ್ ಇದೆಯಲ್ಲ, ಅದ್ರ ಮುಂದೆನೆ ಇದ್ದೀನಿ. ಅಯ್ಯೋ, ಮುಂಚೆ ಆ ರೋಡ್ ಸ್ಕೂಲ್ ಇತ್ತು, ಬಟ್ ಇವಾಗ ಅಪಾರ್ಟ್ಮೆಂಟ್ ಮಾಡಿದಾರಲ್ವಾ? ಆ ಅಪಾರ್ಟ್ಮೆಂಟ್ ಮುಂದೆನೆ ಇದ್ದೀನಿ. ಅಪಾರ್ಟ್ಮೆಂಟ್ ಇಲ್ವಲ್ಲ, ನಾನು ಸ್ಕೂಲ್ ಮುಂದೆನೆ ಇದ್ದೀನಿ. ಸ್ಕೂಲ್ ಯಾವಾಗ ಅಪಾರ್ಟ್ಮೆಂಟ್ ಆಯ್ತು? ಇದು ಇದೇ ಸಾಧ್ಯ? ಮಿನರ್ವಾ ಸ್ಕೂಲ್ ಡೆಮಾಲಿಶ್ ಆಗಿ 10 ವರ್ಷ ಆಗಿದೆ. ಅಂದ್ರೆ ಅವಾಗ ಟೈಮ್ ಟ್ರಾವೆಲ್ ಮಾಡಿದ್ಯಾ? ಹಲೋ ಹಲೋ ಹಲೋ, ತನಕ ವೇಟ್ ಮಾಡಿದ್ದೀನಿ, ಈಗ ಕಾಲ್ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ, ಬರಲ್ಲ ಅಂದ್ರೆ ಇನ್ಫಾರ್ಮ್ ಮಾಡಬೇಕು. ಹೀಗೆ ಕಾಲ್ ಕಟ್ ಮಾಡೋದ್ರೆ ನನ್ನ ಟೈಮ್ ಎಲ್ಲ ವೇಸ್ಟ್. ಲಿಸನ್, ನಿಮಗೆ ನಾನು ಹೇಳೋ ವಿಷಯ ಅರ್ಥ ಆಗ್ತಾ ಇರ್ಬೋದು ಅಥವಾ ನೀವು ನಂದೇನೂ ಇರ್ಬೋದು, ಆದ್ರೆ ಇಟ್ಸ್ ಅ ಫ್ಯಾಕ್ಟ್ ದಟ್ ನೀನಿರೋದು 2020ನಲ್ಲಿ, ನಾನಿರೋದು 2050ನಲ್ಲಿ. ವಾಟ್, ಏನು ಹೇಳ್ತಿದ್ದೀರಾ? ಆದರೆ ಅದೇ ಸಾಧ್ಯ? ಟೈಮ್ ಹೋಲಿಂದ. ಟೈಮ್ ಹೋಲ? ಹಂಗಂದ್ರೆ ಟೈಮ್ ಹೋಲ್ನ ಬ್ಲ್ಯಾಕ್ ಹೋಲ್ ಅಂತಲೂ ಹೇಳ್ತಾರೆ. ಸರ್ ಆಲ್ಬರ್ಟ್ ಐನ್ಸ್ಟೈನ್ ಅವರ ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ ಈ ಅನಂತವಾಗಿ ಹರಡಿರೋ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ನಕ್ಷತ್ರದಲ್ಲಿ ಬೇರೆ ಬೇರೆ ಟೈಮ್ ನಡೀತಾ ಇದೆ. ಇದೇ ಥಿಯರಿ 2050ನಲ್ಲಿ ಡೆವಲಪ್ ಆಗಿ ಟೈಮ್ ಟ್ರಾವೆಲ್ ಮಾಡೋ ವಾಚ್ನ ಇನ್ವೆಂಟ್ ಮಾಡಿದ್ದೀನಿ. ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯನೇ ಇಲ್ಲ. ಯಾವಾಗ ವ್ಯಕ್ತಿ ಬೆಳಕಿನ ವೇಗದಲ್ಲಿ ಚಲಿಸ್ತಾನೋ ಆವಾಗ ಟೈಮ್ ಟ್ರಾವೆಲ್ ಸಾಧ್ಯ. 1908ರಲ್ಲಿ ಚಾರ್ಲಿ ಚಾಪ್ಲಿನ್ ಅವರ ಸರ್ಕಸ್ ಅನ್ನೋ ಮೂವಿ ರಿಲೀಸ್ ಆಗೋ ವೇಳೆ ಒಬ್ಬ ಮಹಿಳೆ ಮೊಬೈಲ್ನಲ್ಲಿ ಮಾತಾಡ್ತಾ ಹೋಗ್ತಿದ್ರು. ನಮಗೆಲ್ಲ ತಿಳಿದಿರೋ ಹಾಗೆ ಮೊಬೈಲ್ ಫೋನ್ ಬಂದಿದ್ದೆ 1973ನಲ್ಲಿ. ಆದರೆ ಅದು ಹೇಗೆ ಸಾಧ್ಯ? ಇದೇ ಥರ 1938ರಲ್ಲೂ ನಡೆದಿತ್ತು.
ಬ್ರಲೋನ್ ಪಯೋನಿಯರ್ ಮ್ಯೂಸಿಯಂನ 1941 ಬ್ರಿಡ್ಜ್ ಇನಾಗ್ರೇಷನ್ ವೇಳೆ ತೆಗೆದಿರೋ ಫೋಟೋದಲ್ಲಿ ಇರೋ ವ್ಯಕ್ತಿನ ಗಮನಿಸಿದ್ರೆ ಆತ ಟೈಮ್ ಟ್ರಾವೆಲ್ ಮಾಡಿರೋದು ಪ್ರೂವ್ ಆಗುತ್ತೆ. ಇದೆಲ್ಲ ಟೈಮ್ ಟ್ರಾವೆಲ್ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿಗಳಷ್ಟೆ. ಆದರೆ ಇದರ ಇನ್ವೆನ್ಷನ್ ಆಗಿರೋದು 2015. ಈಗ ಈ ವಾಚ್ 2020 ಇದೆ ಅಂತಾದರೆ ಫ್ಯೂಚರ್ ಅಂಡ್ ಪಾಸ್ಟ್ ಎರಡರಲ್ಲೂ ಪ್ರಾಬ್ಲಮ್ ಆಗ್ಬೋದು. ಮತ್ತೀಗ ನಾನೇನ್ ಮಾಡ್ಲಿ? ಈ ವಾಚ್ ರಿಟರ್ನ್ ಪಡೆಯೋಕೆ ನಾನೀಗ ಟೈಮ್ ಟ್ರಾವೆಲ್ ಮಾಡಬೇಕು. ಸರಿ, ಹಾಗಾದ್ರೆ ಯು ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ನಾನು ಇಲ್ಲಿಂದ ಟೈಮ್ ಪ್ರೋಸೆಸ್ ಮಾಡಿ ನಾಳೆ ಸಂಜೆ 7 ಗಂಟೆಗೆ ಮಿನರ್ವಾ ಸ್ಕೂಲ್ಗೆ ಲ್ಯಾಂಡ್ ಆಗ್ತೀನಿ. ನೀನು ಕರೆಕ್ಟಾಗಿ ಚಕ್ರ ಅನ್ನೋದು ಎಷ್ಟು ವಿಚಿತ್ರ. ಎಲ್ಲಿಂದ ಈ ಆಟ ಶುರುವಾಯ್ತೋ ಅಲ್ಲೇ ಬಂದ ನಿಂತಿದೆ. ಟೈಮ್ ಟ್ರಾವೆಲರ್ ಅಂತೆ, ಜೋಶ್ನಾ ಅಂತೆ, ದೇವ್ರೆ. ಇದು ಥಿಯರಿ ಆಫ್ ರಿಲೇಟಿವಿಟಿ. ಅಂದಂಗೆ ಥಿಯರಿ ಬಗ್ಗೆ ಇಂಟ್ರೆಸ್ಟ್ ಯಾಕೆ? ಯಾಕಂದ್ರೆ ಮುಂದೊಂದಿನ ನಾನು ಈ ಥಿಯರಿಯಿಂದ ಟೈಮ್ ಮಷೀನ್ ಕಂಡು ಹಿಡಿತೀನಿ. ಆವಾಗ ನನ್ನ ಇಡೀ ಪ್ರಪಂಚ ಟೈಮ್ ಮಷೀನ್ ಇನ್ವೆಂಟರ್ ಜೋಶ್ನಾ ಅಂತ ರೆಕಗ್ನೈಸ್ ಮಾಡುತ್ತೆ. ಐ ಅಪ್ರಿಷಿಯೇಟ್ ಇಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ಜೋಶ್ನಾ ಮಾತು ಬರೀ ನಮಗೆಲ್ಲ ಕನಸಾಗಿರುತ್ತೆ, ಆದರೆ ಆ ಕನಸು ಅವಳ ಗುರಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ಗುರಿ ಇಟ್ಕೊಂಡಿರ್ತಾನೆ. ಆದರೆ ಜೀವನ ಅನ್ನೋ ಕಾಲಚಕ್ರದ ಜೊತೆ ಸೇರಿ ತನ್ನಂತಾನು ಕಂಡುಕೊಳ್ಳೋದ್ರಲ್ಲೇ ಆ ಕಾಲನ ಸಿಕ್ಕಿರೋ ಪ್ರತಿಫಲ